ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ ಪ್ರಕರಣ ಇದರ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆಯಾಗಿದೆ ಮೊನ್ನೆ ಗಾಮಾಕ್ಷಿ ಪಾಳ್ಯದ ಗೋಡೌನ್ನಲ್ಲಿ ಮನಸ್ಸೋ ಇಚ್ಛೆ ಥಳಿಸಿ ಕೊಲೆ ಮಾಡಿರ್ತಕ್ಕಂಥದ್ದು ಆಮೇಲೆ ಕೊಲೆ ಮಾಡಿದ ಮೇಲೆ ಸುಮನಹಳ್ಳಿ ಬಳಿಯ ಮೋರಿಗೆ ಶವವನ್ನು ಎಸೆದಿದ್ದಾರೆ ಈ ಆರೋಪಿಗಳು ಚಿತ್ರದುರ್ಗದ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ರು ರೇಣುಕಾಸ್ವಾಮಿ ಪವಿತ್ರ ಗೌಡ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ರು ಅಂತ ಕೇಳಬಟ್ಟಿರು ಕೇಳ್ಪಟ್ಟಿರ್ತಕ್ಕಂಥದ್ದು ಸೊ ಇದಾದ ಮೇಲೆ ಪವಿತ್ರ ಗೌಡ ಅವರು ಈ ವಿಚಾರವನ್ನು ಬೇಸರದಿಂದ ಹೇಳಿಕೊಂಡು ದರ್ಶನಕ್ಕೆ ಗೊತ್ತಾಗಿ ದರ್ಶನ್ ಅವರು ಈತನನ್ನು ಕರೆಸಿ ಹೀಗೆಲ್ಲ ಇದೆಲ್ಲ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವ ಮಾಹಿತಿ ಇನ್ನು ಈಗ ಆ ಬಾಡಿಯ ಪೋಸ್ಟ್ಮಾರ್ಟಮ್ ಎಲ್ಲ ಮುಕ್ತಾಯ ಆಗಿದೆ ಈಗ ಬಾಡಿಯನ್ನು ಇನ್ನೇನು ಹಸ್ತಾಂತರ ಮಾಡ್ತಾರೆ ಈಗ ರೇ ರೇಣುಕಾಸ್ವಾಮಿ ದೇಹದ ಮೇಲೆ ಹದಿನೈದು ಕಡೆ ಗಾಯ ಆಗಿದೆಯಂತ ಹದಿನೈದು ಕಡೆ ಗಾಯ ಆಗಿದೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಪೋಷಕರಿಗೆ ಡೆಡ್ ಬಾಡಿಯನ್ನು ಹಸ್ತಾಂತರ ಮಾಡ್ತಾರೆ ಆಮೇಲೆ ಚಿತ್ರದುರ್ಗಕ್ಕೆ ತಗೊಂಡು ಹೋಗಿ ಅವರು ನಾಳೆ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಬಟ್ ಆ ತಂದೆ ತಾಯಿಯ ವೇದನೆ ರೋದನೆ ನಿಜಕ್ಕೂ ಕೂಡ ಮುಗಿಲು ಮುಟ್ಟುವಂತಿತ್ತು ಪಾಪ ನಮಗೆ ಅವ್ರಿಗೇನೂ ಗೊತ್ತೇ ಇಲ್ಲ ವಿಷಯನೇ ಗೊತ್ತಿಲ್ಲ ಅವ್ರಿಗೆ ಆತ ಈತ ಏನೇನು ಮೆಸೇಜ್ ಮಾಡ್ತಾ ಇದ್ದ ಈ ಯಾವ ವಿಷಯಗಳೂ ಗೊತ್ತಿಲ್ಲ ಪಾಪ ಅವ್ರಿಗೆ ತಂದೆ ತಾಯಿಗೆ ನನ್ನ ಮಗ ಒಳ್ಳೆಯವನು ನನ್ನ ಮಗ ಒಳ್ಳೆಯವನು ಅವನನ್ನು ಕೊಂದುಬಿಟ್ರು ಈ ಥರದ್ದೇ ಮಾತುಗಳಾಡಿದ್ದಾರೆ ಅವ್ರ ತಂದೆ ಕೂಡ ಮಾತಾಡಿದ್ದಾರೆ ಇನ್ಫ್ಯಾಕ್ಟ್ ಮಾತನಾಡಬೇಕಾದ್ರು ಅದನ್ನೇ ಹೇಳಿದ್ದಾರೆ ನಮಗೇನೂ ಗೊತ್ತಿಲ್ಲ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ದ ಬರ್ತಿದ್ದ ಮದುವೆ ಆಗಿತ್ತು ಹೆಂಡತಿ ಒಂದು ನಾಲ್ಕೈದು ತಿಂಗಳ ಗರ್ಭಿಣಿ ಒಂದು ವರ್ಷವೂ ಆಗಿಲ್ಲ ಮದುವೆ ಆಗಿ ಇನ್ನೂ ಸೊ ಇಷ್ಟೆಲ್ಲ ಇದ್ದಾಗ ತಂದೆ ತಾಯಿ ಮತ್ತು ಆತನ ಹೆಂಡತಿ ಇವರ ಗತಿ ಏನು ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಯೋಚನೆ ಮಾಡಿದ್ರೆ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ ಸ್ವಾಮಿ ಚಿತ್ರದುರ್ಗ ಮೂಲದ ವ್ಯಕ್ತಿ ಬಟ್ ಆತ ಏನು ತಪ್ಪು ಮಾಡಿದ ಕೊಲೆಯಾಗುವಂತಹ ತಪ್ಪು ಅಂತ ನೋಡೋಕ್ಕೆ ಹೋದರೆ ಪವಿತ್ರ ಗೌಡನ ಅವ್ರಿಗೆ ಈತ ಏನೋ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ ಅಶ್ಲೀಲವಾಗಿ ಮೆಸೇಜ್ ಮಾಡಿ ಅದು ಈ ಇವರಿಗೆಲ್ಲ ಗೊತ್ತಾಗಿ ಪ್ಲ್ಯಾನ್ ಮಾಡಿ ಆತನನ್ನು ಮನೆಯಿಂದ ಹೊರ ಕರೆಸಿ ಅಲ್ಲಿಂದ ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿಗೆ ಕರೆತಂದು ಇಲ್ಲಿ ನೋಡ್ತಾ ಇದ್ದೀರಲ್ಲ ದೃಶ್ಯ ತಾವು ಡೆಡ್ ಬಾಡಿಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲ ತಯಾರಿಗಳಾಗ್ತಾ ಇರ್ತಕ್ಕಂಥದ್ದನ್ನು ಈಗಾಗಲೇ ಪೋಸ್ಟ್ಮಾರ್ಟಮ್ ಕೂಡ ಆಗಿದೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಬಾಡಿಯನ್ನು ಹಸ್ತಾಂತರ ಮಾಡಿದ್ದಾರೆ ಸೊ ಇಲ್ಲಿಂದ ಚಿತ್ರದುರ್ಗಕ್ಕೆ ತೊಗೊಂಡೋಗಿ ಚಿತ್ರದುರ್ಗದಲ್ಲಿ ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ ಅವರ ಪೋಷಕರು ತಿಳಿಸಿರ್ತಕ್ಕಂಥ ಮಾಹಿತಿ ಸೊ ಶ ಆತ ಶನಿವಾರ ಯಾವಾಗ ಈತ ಹೊರಟ ಮನೆಯಿಂದ ಅದಾದಮೇಲೆ ಪಾಪ ಮಗನ ಮುಖ ನೋಡೋಕ್ಕಾಗಲೇ ಇಲ್ಲ ಇವ್ರಿಗೆ ತಂದೆ ತಾಯಿಗೆ ಮೊದಲು ನಾಪತ್ತೆ ಅಂತ ಅಂದ್ಕೊಂಡ್ರು ಅವ್ರಿಗೇನು ಗೊತ್ತೇ ಇಲ್ವಲ್ಲ ವಿಷಯ ಇದು ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಏನು ನಡೆದಿದೆ ಏನು ನಡೀತಿದೆ ಆಮೇಲೆ ಅವ್ರನ್ನ ಕೇಳಿಯೂ ಪ್ರಯೋಜನ ಇಲ್ಲ ಯಾವ ಮಕ್ಕಳು ಕೂಡ ತಂದೆ ತಾಯಿಗೆ ಇದನ್ನೆಲ್ಲ ಹೇಳಲ್ಲ ಏನು ಕೆಲಸ ಮಾಡಿರ್ತಾರೋ ಹೊರಗಡೆ ಹೋದಾಗ ಆ ಮೊಬೈಲ್ ಬೇರೆ ಇರುತ್ತೆ ಕೈಯಲ್ಲಿ ಅದು ಏನೇನು ಯಾರ್ಯಾರಿಗೆ ಏನು ಕಳಿಸ್ತಾರೋ ಏನು ಕತೆನೋ ಕೊನೆಗೆ ತಗ್ಲಾಕೊಂಡಾಗ ಗೊತ್ತಾಗುತ್ತೆ ಅವ್ರ ತಂದೆ ತಾಯಿಗೆ ನನ್ನ ಮಗ ಹೀಗೆಲ್ಲ ಮಾಡ್ತಿದ್ದ ಅಂತ ಇವ್ರಿಗೆ ಅದೂ ಇಲ್ಲ ಪಾಪ ಬುದ್ಧಿವಾದ ಹೇಳೋದಕ್ಕೆ ಮಗ ಬದುಕೇ ಇಲ್ಲ ಇನ್ ಇಂಥ ಸನ್ನಿವೇಶವನ್ನು ತಂದೆ ತಾಯಿ ಪಾಪ ಒಬ್ಬನೇ ಮಗ ಅಂತೆ ಸಲದಕ್ಕೆ ಒಬ್ಬನೇ ಮಗ ಕೊನೆಗಾಲದಲ್ಲಿ ಆಸರಿ ಆಗ್ತಾನೆ ಅಂತ ಅವರು ಆಸೆ ಇಟ್ಕೊಂಡಿದ್ರೆ ಆತನನ್ನೇ ಇವರು ಮಣ್ಣು ಮಾಡಬೇಕಾಗಿ ಬರ್ ಬಂದಂತಹ ಸನ್ನಿವೇಶ ಇದು ಯಾವ ತಂದೆ ತಾಯಿಗೂ ಈ ಥರ ಬರಬಾರ್ದು ಯೂಶ್ವಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ನನ್ನ ಕೊಲೀಗ ಮಾರುತಿ ಅವರಿಂದ ಮತ್ತಷ್ಟು ಮಾಹಿತಿ ಪಡೆಯೋಣ ಎಸ್ ಮಾರುತಿ ಇವಾಗ ಪೋಸ್ಟ್ ಮಾರ್ಟಮ್ ಆಗಿ ದೇಹ ಹಸ್ತಾಂತರ ಆಯ್ತಾ ಈಗ ಅವ್ರ ಮುಂದೆ ಮುಂದೇನು ಅಂತ ಮಾಹಿತಿ ಕೊಟ್ಟಿದಾರಾ ಹೇಗೆ ನಾನು ಸದ್ಯ ವಿಕ್ಟೋರಿಯಾ ಆಸ್ಪತ್ರೆ ಶವಗರದಲ್ಲಿ ಶವಗರದ ಮುಂಭಾಗದಲ್ಲೇ ಇದ್ದೇನೆ ಪೋಸ್ಟ್ ಅಂತ್ಯ ಆಗಿರುವಂಥದ್ದು ಆಗಿರುವಂತದ್ದು ಈಗ ಪ್ರೊಸೀಜರ್ ಅಂದ್ರೆ ದೇಹನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ನಡೀತಿದೆ ದೃಶ್ಯಗಳಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಕುಟುಂಬಸ್ಥರು ಸಹ ಈಗ ದೇಹ ಯಾವಾಗ ಕೊಡ್ತಾರೆ ಅಂತ ಕಾಯುವಂಥ ಇದರಲ್ಲಿದ್ದಾರೆ ಯಾಕಂದರೆ ಪ್ರೊಸೀಜರ್ ಏನಿದೆ ಪೋಸ್ಟ್ಮಾರ್ಟಮ್ ಮುಗಿತು ಪೋಸ್ಟ್ ಮಾರ್ಟಮ್ ಮುಗ್ದಾದ ಮೇಲೆ ಪೊಲೀಸರು ಒಂದು ಪ್ರೊಸೀಜರ್ ಪ್ರಕಾರ ಅಂದರೆ ಬಾಡಿನ ಹಸ್ತಾಂತರ ಮಾಡ್ತಿದ್ದೀವಿ ಅಂದರೆ ಅವರಿಗೆ ಫ್ಯಾಮಿಲಿಗೆ ಕೊಡ್ತಿದ್ದೀವಿ ಅನ್ನುವಂಥ ಒಂದು ಪ್ರೊಸ್ ಪ್ರೊಸೀಜರ್ನ ಇದು ಮಾಡ್ತಾರೆ ಅದಕ್ಕೆಲ್ಲ ಈಗ ಸಹಿ ಪಡೆಯುವಂಥ ಕೆಲಸನೂ ಕೂಡ ಮಾಡಿಕೊಂಡಿರುವಂಥದ್ದು ಕುಟುಂಬಸ್ಥರು ಸಹ ಈಗ ಏನು ಶವಾಗಾರದ ಒಳಭಾಗಕ್ಕೆ ಕೊನೆಯದಾಗಿ ಅಂದರೆ ಈಗ ಪ್ಯಾಕ್ ಬಾಡಿನ ಪ್ಯಾಕ್ ಮಾಡಿ ಸೀಲ್ ಮಾಡಿ ಕೊಡುವಂಥ ಪ್ರಕ್ರಿಯೆ ನಡೀತಿರ ನೋಡ್ತಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಶವಾಗಾರದ ಒಳಭಾಗದ ದೃಶ್ಯಗಳಲ್ಲಿ ಏನು ಸೀರೆ ಹುಟ್ಟು ನಿಂತಿರೋದು ಅವರ ತಾಯಿ ಈ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತದೇಹನ ಹೊರತಂದು ಅಂದರೆ ಪೋಸ್ಟ್ ಮಾರ್ಟಮ್ ಮುಗಿದು ಪ್ಯಾಕಿಂಗ್ ಮಾಡುವಂಥ ಕೆಲಸ ನಡೆಯುತ್ತೆ ಪ್ಯಾಕಿಂಗ್ ಮುಗ್ದಿರುವಂಥ ಪ್ಯಾಕಿಂಗ್ ಮಾಡೋಕ್ಕಿಂತ ಮುಂಚೆ ಅಂದರೆ ಮಗನನ್ನು ಒಂದು ಒಮ್ಮೆ ನೋಡ್ಕೊಳ್ಳಿ ಯಾಕಂದರೆ ಇಡೀ ದೇಹನ ನೋಡುವಂಥ ಸಾಧ್ಯತೆಯೂ ಕೂಡ ಇರ್ಬೋದು ಹಾಗಾಗಿ ತಾಯಿ ಮತ್ತು ಕುಟುಂಬಸ್ಥರ ತಂದೆ ತಾಯಿನ ಅವರ ಕರೆದು ಅವರನ್ನು ತೋರಿಸುವಂಥ ಕೆಲಸನೂ ಸಹ ಆಸ್ಪತ್ರೆ ಸಿಬ್ಬಂದಿಗಳು ಮಾಡ್ತಿದ್ದಾರೆ ಅಂದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೃತದೇಹನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ ಹಸ್ತಾಂತರ ನಡೆಸೋದಕ್ಕೆ ಕುಟುಂಬಸ್ಥರು ಈಗಾಗಲೇ ತೀರ್ಮಾನ ಮಾಡಿರುವಂಥದ್ದು ನೆರವಾಗಿಲಿಂದ ಚಿತ್ರದುರ್ಗಕ್ಕೆ ಅಂದರೆ ಅವರ ಸ್ವಗ್ರಾಮ ಚಿತ್ರದುರ್ಗ ಸಿಟಿಯಲ್ಲೇ ಇರುವಂತಹ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಮುಗಿಸಿ ಆನಂತರ ಅಂತ್ಯಕ್ರಿಯೆ ಮಾಡುವಂತಹ ಪ್ರಕ್ರಿಯೆಗೂ ಸಹ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ ತಂದೆ ತಾಯಿ ಸದ್ಯ ಇಲ್ಲೇ ಇರೋದರಿಂದ ಅಲ್ಲಿ ಹೋದ ನಂತರದಲ್ಲಿ ಯಾವಾಗ ಅಂತ್ಯಕ್ರಿಯೆ ಮಾಡಬೇಕು ಅನ್ನೋದು ಮತ್ತು ಎಲ್ಲಿ ಮಾಡಬೇಕು ಅನ್ನೋದು ಅಲ್ಲಿ ಚಿತ್ರದುರ್ಗದಲ್ಲಿ ಡಿಸೈಡ್ ಮಾಡ್ಕೋತಾರೆ ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತದೇಹವನ್ನು ಕುಟುಂಬಸ್ಥರಿಗೆ ನೀಡುವಂತಹ ಪ್ರಕ್ರಿಯೆ ನಡೆಯುತ್ತೆ ಈಗಾಗಲೇ ಆಂಬುಲೆನ್ಸ್ ಕೂಡ ಮೃತದೇಹನ ಚಿತ್ರದುರ್ಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧತೆಗಳು ಕೂಡ ಮಾಡಿಕೊಂಡಿರುವಂಥದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಪೋಸ್ಟ್ ಮಾರ್ಟಮ್ ಕೂಡ ಮುಗ್ದಿದ್ದು ಪ್ರಾಥಮಿಕ ಮಾಹಿತಿ ಪ್ರಕಾರ ಮೃತನ ದೇಹದ ಮೇಲೆ ಸಾಕಷ್ಟು ಗಾಯಗಳ ಅಂದರೆ ಹದಿನೈದಕ್ಕೂ ಹೆಚ್ಚು ಗಾಯದ ಮಾರ್ಕ್ಗಳಾಗಿರೋದು ಪತ್ತೆಯಾಗಿರುವಂಥದ್ದು ಈಗ ಅದರ ಬಗ್ಗೆಯೂ ಸಹ ಕುಟುಂಬಸ್ಥರಿಗೆ ಮಾಹಿತಿನ ಪೊಲೀಸರು ನೀಡಿರುವಂಥ ವೈದ್ಯಾಧಿಕಾರಿಗಳು ನೀಡಿರುವಂಥದ್ದು ಅಂದರೆ ದೇಹದ ಮೇಲೆ ಬಾಯಿ ಮೂಗು ಕಣ್ಣು ಆಗಿರ್ಬೋದು ಹೊಟ್ಟೆ ಎದೆ ಈ ಭಾಗಗಳಲ್ಲೂ ಸಹ ಸಾಕಷ್ಟು ು ಏಟ್ ಹದಿನೈದಕ್ಕೂ ಹೆಚ್ಚಿನ ಗಾಯದ ಮಾರ್ಕ್ಗಳಾಗಿದೆ ಅನ್ನೋದು ಸಹ ತಿಳಿಸಿದ್ದಾರೆ ಮುಂದೆ ಅಂದರೆ ಯಾವ ಕಾಸ್ ಆಫ್ ಡೆತ್ ಯಾವ ಸಂದರ್ಭದಲ್ಲಿ ಸತ್ತಿದ್ರು ಮತ್ತು ಉಸಿರಾಟ ಯಾವಾಗ ನಿಂತಿತ್ತು ಅದಿ ಎಲ್ಲ ರಿಪೋರ್ಟ್ಗಳು ಸಹ ಎಫ್ ಎಸ್ ಐಲಿಂದ ವರದಿ ಬಂದ ನಂತರದಲ್ಲಿ ಆ ರಿಪೋರ್ಟ್ ಕೈ ಸೇರುತ್ತೆ ಪೊಲೀಸರ ಕೈ ಸೇರುತ್ತೆ ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಮುಗಿದಿದ್ದು ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವ ಪ್ರಕ್ರಿಯೆ ಏನಿದೆ ಅದನ್ನು ಪೊಲೀಸ್ ಮತ್ತು ವೈದ್ಯಾಧಿಕಾರಿ ತಂಡ ಮಾಡ್ತಿರುವಂಥದ್ದು ಅರವಿಂದ್ ಓಕೆ ಮಾರುತಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ದೇಹವನ್ನು ಬಾಡಿಗೆ ತಗೊಂಡು ಚಿತ್ರದುರ್ಗಕ್ಕೆ ಹೋಗ್ತಾರೆ ಪಪ್ಪ ತಾಯಿ ತಾಯಿಯಂತೂ ಬೆಳಗ್ಗೆಯಿಂದಲೂ ಹೊತ್ತು 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 ಒಂಥರ ನಿಶ್ಶಕ್ತಿ ಆಗಿಬಿಟ್ಟಿದೆ ಪಾಪ ಅವರಿಗೆ ಅವ್ರ ತಂದೆ ಒಂಚೂರು ಮಾತನಾಡಿದ್ರು